ನೀವು ಬೆಳೀತಿದ್ದೀರ, ನೀವೆತ್ತವರು ಬೆಳೆಯೋಕ್ಕೆ ಸಹಾಯ ಮಾಡಿ. ಯಾಕಂದರೆ ಒಬ್ಬ ಭಾರತೀಯನಾಗಿ ನೀವಿದನ್ನು ಅರ್ಥ ಮಾಡ್ಕೋಬೇಕು. ಮಗ ಬೇಕೇ ಬೇಕು ಅಂತ ಹೆತ್ತವರು ಅಷ್ಟೊಂದು ಹತಾಶೆಯಿಂದ ಪ್ರಯತ್ನಿಸೋಕ್ಕೆ ಕಾರಣ ಅಂದರೆ ಅವರು ಮುಕ್ತಿ ಹೊಂದಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ಅವರ ನಂಬಿಕೆ. ನಿಮಗೆ ಗೊತ್ತಿಲ್ವಾ? ನಿಮಗೆ ಗೊತ್ತಿಲ್ವಾ ಯಾಕೆ ಮಗನೇ ಬೇಕಂತ ಅವರು ಯಾಕೆ ಬಯಸ್ತಾರೆ ಅಂತ? ಅವರು ಸತ್ತಾಗ ಅಂತ್ಯಕ್ರಿಯೆ ಮಾಡಕ್ಕೆ, ಕರ್ಮಗಳನ್ನ ಮಾಡಕ್ಕೆ ಮಗ ಇರ್ತಾನೆ ಅಂತ. ಇದು ಬಹಳ ಮುಖ್ಯ. ಯಾಕಂದ್ರೆ ಮಗಳು ಮದುವೆಯಾಗಿ ಎಲ್ಲೋ ಹೊರಟು ಹೋಗ್ತಾಳೆ. ನೋಡಿ, ಇವತ್ತು ಇದು ಬೇರೆ ವಿಚಾರ. ಮಗಳು ಎಲ್ಲಿದ್ರೂ ವಾಪಸ್ ಬರ್ತಾಳೆ ನೀವು ಸತ್ತಾಗ. ನಾನು ಹೇಳಿದ್ದು ಕೊನೆ ಪಕ್ಷ ನೀವು ಸತ್ತಾಗ ಅವಳು ಬರ್ತಾಳೆ. ಅದರ ಹಿಂದಿನ ದಿನಗಳಲ್ಲಿ ಮಗಳು ಮದುವೆಯಾಗಿ ದೂರದ ಜಾಗಕ್ಕೆ ಹೋದರೆ ಒಂಥರ ಮುಗೀತು, ಅಪರೂಪಕ್ಕೆ ಬರ್ತಾಳೆ. ನೀವು ಸತ್ತೋದ್ರಿ ಅಂತ ಅವಳು ಬರಲ್ಲ. ಯಾಕಂದ್ರೆ ಅವಳು ಎಲ್ಲೋ 200 ಮೈಲಿ ದೂರದಿಂದ ನಡ್ಕೊಂಡು ಬರೋ ತನಕ ನೀವು ದೇಹನ ಇಟ್ಕೊಂಡಿರಲ್ಲ. ಹಾಗೆ ಬರೋಕೆ 5 ದಿನ ಆಗಬಹುದು, ಅವಳು ಬರಲ್ಲ. ಅಂತ್ಯಕ್ರಿಯೆಗಳನ್ನ ಮಾಡಕ್ಕೆ ಯಾರೂ ಇರಲ್ಲ. ಹಾಗಾಗಿ ಒಬ್ಬ ಮಗ ಇರೋದು ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ನೀವು ಸತ್ತಾಗ ಅವನು ಕರ್ಮಗಳನ್ನ ಮಾಡ್ತಾನೆ, ಮತ್ತೆ ನಿಮಗೆ ಮುಕ್ತಿ ಸಿಗುತ್ತೆ. ಮುಕ್ತಿ ಪಡಿಬೇಕು ಅನ್ನೋ ಉದ್ದೇಶದಿಂದ ಗೊತ್ತಿಲ್ಲದೇನೆ ನಿಮ್ಮನ್ನ ಹೆತ್ರು. ಈಗ ಅವರಿಗೆ ಇದನ್ನ ನೆನಪಿಸೋದಕ್ಕೆ ಇದೇ ಸಮಯ. ಇದೊಂದು ಮುಖ್ಯವಾದ ಕರ್ತವ್ಯ ಮಕ್ಕಳಿಗೆ. ವಯಸ್ಸಾಗ್ತಾ ಅವರಿಗೆ ಇದನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದಿದ್ರೆ ನೀವು ಅವರಿಗೆ ತಿಳಿ ಹೇಳಬೇಕು, ನೀವು ಅವರಿಗೆ ನೆನಪಿಸಬೇಕು. ನಾನೀಗ ನಿಮಗೆ ಜ್ಞಾಪಕ ಮಾಡಿದ ಹಾಗೆ ನೀವು ಗೋರಿಗೆ 1 ವರ್ಷ ಹತ್ರ ಇದ್ದೀರಾ, ನಿಮ್ಮ ಹೆತ್ತವರು ನಿಮಗಿಂತಲೂ ಹತ್ರ ಇದ್ದಾರೆ. ಹೌದು ತಾನೆ? ಇದೊಂದು ಬದುಕಿನ ವಾಸ್ತವ. ಇದನ್ನ ನೀವು ಮಿಸ್ ಮಾಡಿಕೊಂಡ್ರೆ ನೀವೊಂದು ಮೂರ್ಖ ಜೀವನ ನಡೆಸ್ತಿದ್ದೀರಾ. ಹೌದು ತಾನೆ? ಇದೊಂದು ವಾಸ್ತವನ ನೀವು ಮಿಸ್ ಮಾಡಿಕೊಂಡ್ರೆ ನೀವೊಂದು ಅತ್ಯಂತ ಮೂರ್ಖ ಜೀವನ ನಡೆಸ್ತಿದ್ದೀರಾ. ಸೊ ಆಸ್ ಯುವರ್ ಬರ್ತ್ಡೇ ಗಿಫ್ಟ್ ಯು ಮಸ್ಟ್ ರಿಮೈಂಡ್ ದೆಮ್ ಇಟ್ಸ್ ಟೈಮ್ ದೇ ಲುಕ್ಡ್ ಇನ್ವರ್ಡ್. ಹಾಗಾಗಿ ನಿಮ್ಮ ಹುಟ್ಟಿದ ದಿನದ ಗಿಫ್ಟ್ ಆಗಿ ನೀವು ಇದನ್ನ ಅವರಿಗೆ ನೆನಪಿಸಬೇಕು, ಒಳಮುಖರಾಗಕ್ಕೆ ಇದು ಸಮಯ ಅಂತ. ನೀವು ಕುಡಿದ್ರೆ ಅವರಿಗೇನು ಪರವಾಗಿಲ್ಲ, ನೀವು ದಾರಿ ತಪ್ಪಿದ್ರೂ ಪರವಾಗಿಲ್ಲ. ಆದರೆ ಅವರಿಗೆ ಏನು ಹೆದರಿಕೆ ಅಂದರೆ ನೀವು ಅಧ್ಯಾತ್ಮದ ದಾರಿ ಹಿಡಿದ್ರೆ ನೀವು ವಾಪಸ್ ಬರಲ್ಲ ಅಂತ. ಆದರೆ ಇದರಲ್ಲಿ ಅವರು ಸರಿನೇ. ನೀವು ಮನೆಗೆ ಹೋಗಲ್ಲ ಅಂತಲ್ಲ, ನೀವು ಮನೆಗೆ ಹೋಗ್ತೀರ, ಆದರೆ ನಿಮ್ಮ ಜೊತೆ ಅವರಿಗೆ ಅದೇ ಹಳೆ ಬಾಂಧವ್ಯ ಇರಲ್ಲ, ಅವರಿಗೆ ನಿಮ್ಮ ಮೇಲೆ ಹಿಡಿತ ಇರಲ್ಲ. ಇದ್ದಕ್ಕಿದ್ದ ಹಾಗೆ ನೀವು ಸ್ವತಂತ್ರರು. ಇದೊಂದನ್ನು ಯಾರೂ ಸಹಿಸಕ್ಕಾಗಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. ನಾನು ಬಂಧನದಲ್ಲಿದ್ದು ನೀವು ಸ್ವತಂತ್ರರಾಗಿದ್ದರೆ ನನಗೆ ಇದನ್ನು ಸಹಿಸಕ್ಕಾಗಲ್ಲ. ನಾನು ಬಂಧನದಲ್ಲಿದ್ದರೆ ನೀವೂ ಇರಬೇಕು. ಯಾಕಂದ್ರೆ ನಾನು ಬಂಧನದಲ್ಲಿರೋದು ನಿಮ್ಮ ಜೊತೆ, ನೀವು ಯಾಕೆ ನನ್ನ ಜೊತೆ ಬಂಧನದಲ್ಲಿಲ್ಲ? ಇದೇ ಎಲ್ಲ ಆಟ. ಹಾಗಾಗಿ ಒಬ್ಬ ಮಗನಾಗಿ ನಿಮಗೆ ಇದೊಂದು ಮುಖ್ಯವಾದ ಕರ್ತವ್ಯ, ಅವರಿಗೆ ಇದನ್ನು ನೆನಪಿಸೋದು. ಅವರ ಜೀವನದಲ್ಲಿ ಮುಖ್ಯವಾದ್ದೇನೆಂದರೆ ಇದುವರೆಗೂ ಅವರಿಗೆ ಚೆನ್ನಾಗಿ ಏನು ಗೊತ್ತಿತ್ತು ಅದನ್ನು ಅವರು ಮಾಡಿರಬಹುದು, ಆದರೆ ಇದು ಅವರು ಒಳಮುಖರಾಗೋಕ್ಕೆ ಸಮಯ. ಅವರು ಸಮಯನ ಶಕ್ತಿಯನ್ನು ತಮ್ಮದೇ ಆಂತರ್ಯದ ಕ್ಷೇಮಕ್ಕೆ ಮುಡಿಪಾಗಿಡೋದು ಮುಖ್ಯ. ಯಾಕಂದರೆ ಇದೊಂದನ್ನು ಅವರು ಮಾಡದಿದ್ದರೆ ಅವರು ಕಷ್ಟಕರವಾಗಿ ಸಾಯ್ತಾರೆ, ಖಂಡಿತ. ಹೌದು, ನೀವು ಭೌತಿಕತೆಯನ್ನು ಮೀರಿ ಏನನ್ನೂ ಪಡೆಯದಿದ್ದರೆ ಸಾಯೋ ಸಮಯ ಬಂದಾಗ ಭಯ ಒಂದೇ ದಾರಿ, ಬೇರೆ ಯಾವುದು ಆಯ್ಕೆ ಇರಲ್ಲ. ಹೌದು ತಾನೆ? ನಿಮ್ಮ ಹೆತ್ತವರು ಭಯದಲ್ಲಿ ಸಾಯೋದು ನಿಮಗೆ ಇಷ್ಟ ಇಲ್ಲ, ಅವರು ಶಾಂತಿಯಿಂದ ಸಾವನ್ನಪ್ಪಬೇಕು. ಹೌದು ತಾನೆ? ಹಾಗಾಗಿ ಅವರು ಒಳಮುಖರಾಗೋದನ್ನು ನೀವು ಖಚಿತಪಡಿಸಬೇಕು.